ಬಹಳಷ್ಟನ್ನ ಬರಿಬಹುದು. ತುಂಬಾ ನಮ್ಮ ಭಾವನೆ ಎಷ್ಟೋ ವಿಷಯ ವಿಚಾರಗಳಿರುತ್ತೆ, ಅದು ಸೋಷಿಯಲ್ ಸಿನಿಮಾದಲ್ಲಿ ಆಗೋದಿಲ್ಲ, ಅದು ಅರ್ಥವೂ ಆಗೋದಿಲ್ಲ ಎಷ್ಟೋ ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಇದು ಯಾಕೆ ಹಿಂಗೆ ಅಂತ. ಆದರೆ ಈ ಕುರುಕ್ಷೇತ್ರ ಅಂತ ಸಿನಿಮಾಗಳು, ಈ ಥರದ ಬಿಚ್ಚುಗತ್ತಿ ಅಂತ ಸಿನಿಮಾಗಳಲ್ಲಿ ನಾವು ತುಂಬ ಒಳ್ಳೆಯ ಭಾವಗಳನ್ನು ಬರೀಲಿಕ್ಕೆ ಬಳಸಬಹುದಾದ ಎಷ್ಟೋ ಪದಗಳು, ಬಳಸದೇ ಬಿಟ್ಟಿರುವಂಥ ಪದಗಳನ್ನು ಬಳಸಲಿಕ್ಕೆ ಅವಕಾಶ ಆಗುತ್ತೆ. ಸರಿ ಆಯಿತು ಅಂತ ಮೊದಲು ಒಂದು ಹಾಡು ಬರೆದೆ, ಅದು ರಾಜವರ್ಧನ್ ಮತ್ತು ಹರಿಪ್ರಿಯ ಅವರ ಒಂದು ಪ್ರೇಮ ಗೀತೆ. ಕಂಪೋಸಿಷನ್ ನಕುಲ ಭಯಂಕರ್ ಅವರು ತಗೊಂಡಾಗ ಅವರ ಆರ್ಕೆಸ್ಟ್ರಾ ಎಲ್ಲ ತುಂಬ ವೆಸ್ಟರ್ನ್ ಆಗೇ ಇತ್ತು, ಅಂದರೆ ಈ ಕಾಲಘಟ್ಟದಲ್ಲಿದ್ದ ಹಾಗೆ ಇತ್ತು. ನಾನು ಹೇಳಿದೆ ಚೆನ್ನಾಗಿದೆ ಕಂಪೋಸಿಷನ್ ಎಲ್ಲ, ಒಂಚೂರು ಆ ಪ್ಯಾಟ್ರನ್ನ ಮಿಸ್ ಮಾಡ್ಕೋಬಾರ್ದು, ಹಂಗಂತ ಮಾಡ್ರನ್ ಮಾಡಬಾರ್ದು ಅಂತ ಅಲ್ಲ. ಮೈಥಾಲಜಿಯಲ್ಲಿ ಮಾಡ್ರನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಈ ಥರದ ಸಿನಿಮಾಗಳಲ್ಲೂ ಕೂಡ ಮಾಡ್ರನ್ ಕಂಪೋಸಿಷನ್ಸ್ ಅಥವಾ ಮಾಡ್ರನ್ ಆದಂಥ ಇನ್ಸ್ಟ್ರೂಮೆಂಟನ್ನು ಬಳಸೋದು ಗೊತ್ತಾಗದ ಹಾಗೆ ಬಳಸಬೇಕು, ಅದು ಅದೇ ಹೆಚ್ಚು ಕೇಳಿಸ್ಬಾರ್ದು, ಹಾಗೆ ಬಳಸಬೇಕು. ಅದು ಒಂದಷ್ಟು ಚರ್ಚೆ ಎಲ್ಲ ಮಾಡಿದ್ವಿ, ಅವರು ಬಹಳ ಖುಷಿಯಿಂದ ಅದಾದಮೇಲೆ ಒಂದಷ್ಟು ಆರ್ಕೆಸ್ಟ್ರಾ ಮಾಡಿ ತಂದರು. ಈಗ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಿದೆ ಹಾಡುಗಳು, ತುಂಬ ಖುಷಿ ಆಗುತ್ತೆ. ಆ ಹಾಡು ಬರೆದ್ಮೇಲೆ ಮತ್ತೆ ಮತ್ತೆ ಸಂತು ನನಗೆ ಫೋನ್ ಮಾಡಿಬಿಟ್ಟು, ಸರ್ ಅಲ್ಲಿ ಒಂದು ಪೋರ್ಷನ್ ಬರುತ್ತೆ ಅದೊಂದು ಇದೇನೋ ಬೇಕು, ಸರ್ ಇಲ್ಲಿ ಇನ್ನೊಂದು ದಡವಾಯಿ ದಂಗೆ ಬರುತ್ತೆ ಆ ದಂಗೆಲ್ಲಿ ಏನೋ ಬೇಕು. ಅಪ್ಪ ನಾನು ಹಿಂಗೆ ನೀನು ಬಿಡಿಬಿಡಿಯಾಗಿ ಹೇಳಿದ್ರೆ ಆಗಲ್ಲ, ನಾನು ಸಿನಿಮಾ ನೋಡಿದ್ರೆ ತಾನೇ ನಾನು ಏನು ಮಾಡ್ಬೇಕಂತ ಗೊತ್ತಾಗುತ್ತೆ ಅಂತಂದೆ. ತಕ್ಷಣ ಹಾರ್ಡ್ ಡಿಸ್ಕ್ ಸಿನಿಮಾ ತೊಗೊಂಬಂದು ತೋರಿಸಿ ಇಡೀ ಸಿನಿಮಾ ನೋಡಿದೆ ನಾನು. ಮೊದಲಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಸಂತೋನ ಮತ್ತು ನಿರ್ಮಾಪಕರನ್ನ. ಈಗ ಇವತ್ತಿನ ದಿವಸಗಳಲ್ಲಿ ಇಂಥ ಒಂದು ಸಿನಿಮಾನ ಅಷ್ಟು ಪ್ರೀತಿಯಿಂದ ಅಷ್ಟು ಮೈನ್ಯೂಟ್ ಥಿಂಗ್ಸ್ ತುಂಬ ಇರುತ್ತೆ, ಆ ಕಾದಂಬರಿಯಲ್ಲಿರುವಂಥ ಅನೇಕ ವಿಚಾರಗಳು ಅವುಗಳನ್ನು ಯಥಾವತ್ತಾಗಿ ತೆರೆ ಮೇಲೆ ತರೋದಿದೆಯಲ್ಲ, ತುಂಬ ಶ್ರಮದ ಕೆಲಸ. ಎಸ್ಪೆಷಲಿ ಸಂತು ಅಂತ ಹುಡುಗ ಎಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಿದ್ದ ನಿಮ್ಗೆ ಗೊತ್ತಿದೆ. ಅಂಥವನು ಇಂಥದ್ದೊಂದು ಪ್ರಯತ್ನ ಮಾಡಿದಾಗ ನಾನು ಈ ಸಂತು ಯಾಕಪ್ಪ ಈ ಸಿನಿಮಾಗೆ ಅಂತ ಬಿಗಿನಿಂಗಲ್ಲಿ ಅಂದ್ಕೊಂಡಿದ್ದು. ನಿಜ ಈ ಸಿನಿಮಾ ಸಂತು ಅಂದ್ಕೊಂಡಂತೆ ಇದು ಇಂಥದ್ದೊಂದು ಸಿನಿಮಾನ ಸಂತು ಹಿಂಗೆ ಮಾಡ್ತಾನೆ ಅಂತ. ಆದರೆ ನಿಜವಾಗ ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ರಾಜವರ್ಧನ್ನ ಅಪಿಯರೆನ್ಸ್ ಇಡೀ ಪ್ರತಿ ಸೀನಲ್ಲಾಗಲಿ ಅಪಿಯರೆನ್ಸು, ಮತ್ತು ಹರಿಪ್ರಿಯ ಅವ್ರ ಸೆಲೆಕ್ಷನ್ನು, ಕಲ್ಯಾಣಿ ಅವ್ರ ಪಾತ್ರ ಆಗಲಿ, ಆಮೇಲೆ ರೇಖಾ ಮೇಡಮ್ ಅವ್ರ ಪಾತ್ರ ಆಗಲಿ, ಇವು ಎಲ್ಲರನ್ನೂ ಹೇಳ್ತಾ ಹೋಗ್ಬೇಕು. ಶ್ರೀನಿವಾಸಮೂರ್ತಿಯವರು ಪಂಡಿತರು ಅಷ್ಟು ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ ಪಾತ್ರಕ್ಕೆ ಒಗ್ಗುತ್ತಾರೆ ಪ್ರತಿಯೊಬ್ಬರು, ಆಹಾ ಇವರೇ ಅವರು ಅಂತ ಅನ್ನಿಸ್ತಾ ಹೋಗ್ತಾರೆ. ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಒಂದು ಅಚ್ಚುಕಟ್ಟಾದ ಇವತ್ತಿನ ಕಾಲಘಟ್ಟಕ್ಕೆ ವಿಶೇಷ ಅನ್ನಿಸುವಂಥ, ನಮಗೆ ತಿಳಿಯದ ನಮ್ಮದೇ ಇತಿಹಾಸವನ್ನು ತೆರೆಗೆ ತಂದಿರುವಂಥದ್ದು. ನಿಜಕ್ಕೂ ಖುಷಿಯಾಗುತ್ತೆ, ಇಂಥ ಸಿನಿಮಾಗಳು ಗೆಲ್ಲಬೇಕು. ಆ ಮೂಲಕ ನಮ್ಮದೇ ದೇಸಿ ಕಥೆಗಳು, ಪ್ರತಿ ಭಾಗದಲ್ಲೂ ಪಾಳೆಗಾರರಿದ್ದಾರೆ, ಪ್ರತಿ ಭಾಗದಲ್ಲೂ ಹೋರಾಟಗಾರರಿದ್ದಾರೆ, ಅವ್ರ ಕಥೆಗಳು ತೆರೆ ಮೇಲೆ ಬರಬೇಕು ಅಂತಂದರೆ ಇಂಥವ್ರು ಧೈರ್ಯ ಮಾಡಿ ಸಿನಿಮಾ ಮಾಡಿದಾಗ, ಇಂಥ ಸಿನಿಮಾಗಳು ಜನಪ್ರಿಯ ಆದಾಗ ಅಷ್ಟೇ ಮತ್ತೊಬ್ಬರು ಧೈರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸಿನಿಮಾ ಆ ನಿಟ್ಟಿನಲ್ಲಿ ಆ ಕಾರಣಕ್ಕಾಗಿ ಆದರೂ ನಾವು ಈ ಸಿನಿಮಾ ಗೆಲ್ಲಲೇಬೇಕು. ನಮಗೆ ಈ ಸಿನಿಮಾ ಗೆಲ್ಲಿಸೋದ್ರಲ್ಲಿ ನಿಮ್ಮ ಪಾತ್ರ ಕೂಡ ಇರುತ್ತೆ, ಹಾಗಾಗಿ ಈ ಸಿನಿಮಾಗೆ ನಿಮ್ಮ ಹೆಚ್ಚಿನ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಯಾರ ಬಗ್ಗೆ ಬಿಟ್ಟಿದ್ದೀನಿ ಗೊತ್ತಿಲ್ಲ, ಎಲ್ಲವೂ ಅಚ್ಚುಕಟ್ಟಾದಂಥ ಒಂದು ಸಿನಿಮಾ ನೋಡಿದ ತೃಪ್ತಿ ನನಗಿದೆ, ನಿಮಗೂ ಆ ತೃಪ್ತಿ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು. ಈಗಿನ ಕಾಲದಲ್ಲಿ ಈ ಒಂಥರ ಒಂದು ಬಿಚ್ಚುಗತ್ತಿ ಚಿತ್ರದುರ್ಗದ ಸ್ಟೋರಿನ ನಮ್ಮ ಕಣ್ಣು ಮುಂದೆ ಎರಡರಲ್ಲಿ ನಾಗತಿನೇರಡು, ಕಂಬನಿ ಕೊಯ್ಲು, ರಕ್ತರಾತ್ರಿ, ತಿರುಗು ಬಾಣ, ಆಮೇಲೆ ಕಣ್ಣಿಗೆ ದುರ್ಗಾಸ್ತಬಾಣ, ಇಡೀ ಪುಸ್ತಕಗಳನ್ನು ಓದ್ತಾ ಇದ್ದರೆ ಚಿತ್ರದುರ್ಗ ಸ್ಟೋರಿ ನಮ್ಮ ಮುಂದೆ ಬರುತ್ತೆ. ಈ ಪಿಕ್ಚರ್ ನೋಡ್ತಾ ಇದ್ದರೆ ನಮ್ಮ ಆ ಪುಸ್ತಕದಲ್ಲಿ ಎಲ್ಲ ಕಥೆಗಳು ಕ್ಯಾರೆಕ್ಟರ್ಗಳು ಎಲ್ಲ ನಮ್ಮ ಮುಂದೆ ಬರ್ತಾ ಇದೆ. ಇದಕ್ಕೋಸ್ಕರ ನಮ್ಮ ಹುಡುಗ ಭಾಳ ಕಷ್ಟಪಟ್ಟಿದ್ದಾನೆ. ಅವನು ಒಂದು ವರ್ಷ ಅನ್ನತಿದ್ದು ನಾನು ನೋಡಲೇ ಇಲ್ಲ ನಮ್ಮ ಮನೆಯೊಳಗೆ, ಬರೀ ಸೌತೆಕಾಯಿ ತಿನ್ನೋನು, ಬೆಳಗ್ಗೆ ಎದ್ದು ಹಾರ್ಸ್ ರೈಡ್ಗೆ ಹೋಗೋನು, ಆಮೇಲೆ ಬಂದು ಒಂದು ಎರಡು ಮೂರು ಚಿಕನ್ ಪೀಸ್ ತಿನ್ನೋನು, ತಿರ್ಗಾ ಜಿಮ್ಗೆ ಹೋಗೋನು, ಬೆಳಗಿಂದ ರಾತ್ರಿವರೆಗೂ ಎರಡೆರಡು ಸತಿ ಜಿಮ್ಮು, ಈ ಕುದುರೆ ಹಾರ್ಸ್ ರೈಡು, ಇದ್ರ ಮಧ್ಯೆ ಯಾವುದೋ ಕಲರಿ ಫೈಟು, ಇದನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟು ಬಂದು ರಾತ್ರಿ ಬಂದು ಮಲಗ್ತಾ ಇದ್ದ. ಅದು ಏನಾಗ್ತಿ ತಿನ್ನೋದೇನೆ ಬಟ್ಟೆ ತಿನ್ನಲ್ಲೇನಪ್ಪ ನೀನು ಅಂತಾನೆ. ಏನೇನು ಬರೀ ಅದೇ ಸೌತೆಕಾಯಿ ಚಿಕನ್ ಪೀಸ್ಗಳು ಇಷ್ಟರೊಳಗೆ ಜೀವನ ಕಳೆದ ಒಂದು ವರ್ಷ.
ಅದನ್ನ ನೋಡಿದಲ್ಲಿ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಅವನ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅಂತ. ಇಂಥ ಒಂದು ಪಿಕ್ಚರ್ನ ನಮ್ಮ ಸಂತೋಷ್ ಹರಿಸಂತೋಷ್ ಡೈರೆಕ್ಟ್ ಮಾಡಿದ್ದಾನೆ. ಇದ್ರ ಜೊತೆಗೆ ನಿರ್ಮಾಪಕರು ಚಿತ್ರದುರ್ಗದವರೇ. ಚಿತ್ರದುರ್ಗ ಸ್ಟೋರಿ ಭಾಳ ಚೆನ್ನಾಗಿದೆ, ನನಗಂತೂ ಭಾಳ ಮೆಚ್ಚುಗೆ ಆಯಿತು. ಭಾಳ ಕಷ್ಟಪಟ್ಟಿದ್ದಾರೆ, ಇದಕ್ಕೆ ಪ್ರತಿಫಲ ನಿಮ್ಮಿಂದ ಬರಬೇಕು. ನಮ್ಮ ಮೀಡಿಯಾದವರು, ನಮ್ಮ ಮಾಧ್ಯಮದವರು, ಈ ಚಿತ್ರ ನನ್ನ ಮಗನ ಅಂದರೆ ನನ್ನ ಮಗನ ಅಂತಂದರೆ ಒಬ್ಬ ಹೀರೋ ಬಂದಿದ್ದಾನಷ್ಟೇ, ನಾನು ಡಿಗ್ರಿ ನಾನು ಮಗ ಅಂತ ಹೇಳಿರಲ್ಲ, ಒಬ್ಬ ಹೀರೋ ಬಂದಿದ್ದಾನೆ. ಹೀರೋನ ಹೊಗಳಿ ಹೊಗಳಿ ಅವನ ಸ್ವಲ್ಪ ಮೇಲಕ್ಕೆತ್ತಿ ಮುಂದಿನ ಪಿಕ್ಚರ್ಗಳೆಲ್ಲ ಅವನ ಅವಕಾಶ ಸಿಗೋಂಗಾಗಲಿ. ಈ ಪಿಕ್ಚರ್ ತೆಗೆದಂತಹ ನಿರ್ಮಾಪಕರಿಗೆ ಇದರ 10 ರೂಪಾಯಷ್ಟು ದುಡ್ಡು ಬರಲಿ. ಈ ಚಿತ್ರ ಬಿಚ್ಚುಗತ್ತಿ ಕರ್ನಾಟಕ ಚಲನಚಿತ್ರದಲ್ಲಿ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸಂತೋರ್ ಜೊತೆ ಇದು ನನಗೆ 4ನೇ ಸಿನಿಮಾ. ಇದಕ್ಕೆ ಮುಂಚೆ ಮಾಡಿದ್ದ 3 ಸಿನಿಮಾದಲ್ಲಿ ಅವರು ನಿರ್ದೇಶಕರಾಗಿ ಪಾತ್ರದ ಬಗ್ಗೆ ನನಗೆ ಹೇಳ್ತಾ ಇದ್ದ ರೀತಿನೇ ಬೇರೆ ಇತ್ತು. ಈ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಅವ್ರು ಹೇಳ್ತಾ ಇದ್ದ ರೀತಿನೇ ಬೇರೆ ಆಗೋಯ್ತು. ತಯಾರ ತಂಗಳ ತಯಾರ ಅವ್ನು ಬಂದು ಅಂತ ಬೇರೆ ಪಾತ್ರ ಕೇಳಿದ್ರು. ಇದು ಇಲ್ಲ ಸರ್, ಈ ಪಾತ್ರ ಇದೆಯಲ್ಲ, ಇದು ಇವನ ಜೊತೆಯಲ್ಲಿ ಹೀಗೆ ಹೂ ಆಗುತ್ತೆ ಸರ್, ಅವರೇ ಬದಲಾಗ್ಬಿಟ್ಟಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಚಿತ್ರ, ಚಿತ್ರ ತಂಡ, ಕ್ಯಾಮ್ರಾಮನ್ ಸಾರು, ಸೆಟ್ಟು ಅದ್ಭುತ ನಿಜಕ್ಕೂ. ಆಮೇಲೆ ಮೋಹನ್ ಅವರು ನನಗೆ ಈ ಸಿನಿಮಾದಲ್ಲಿ ಒಂದು ವಾಸ್ಕೋಡಗಾಮ ಅನಿಸ್ಬಿಡ್ತು. ಲೊಕೇಶನ್ ಕರ್ಕೊಂಡು ತೋರಿಸಿದ್ರು, ಎಲ್ಲೋ ಯಾರು ಕಂಡಿಡ್ದಿದ್ದೀರ ಲೊಕೇಶನ್ ಅನಿಸ್ಬಿಡ್ತು. ಬಟ್ ಸಿನಿಮಾಗೆ ಅಷ್ಟೇ ಆಪ್ಟ್ ಆಗಿತ್ತು ಆ ಲೊಕೇಶನ್. ಈ ಥರ ನೋಡಿದಾಗ ಸಿನಿಮಾಗೆ ಎರಡು ಕಾಂಟ್ರಿಬ್ಯೂಷನ್. ನಾವೇನು ಈ ಸಿನಿಮಾನ ಒಂದು ಟೀಮ್ ವರ್ಕ್ ಅಂತೀವಿ, ಅದನ್ನೇ ಈ ಸಿನಿಮಾದಲ್ಲಿ ನಾನು ನೋಡಿದೆ. ತುಂಬ ಖುಷಿಯಾಯಿತು. ಅದೇ ಎರಡೂ ಹೇಳೋ ಹಾಗೆ ಈ ಚಿತ್ರ ಯಶಸ್ಸು ಗಳಿಸಬೇಕು. ಕಾರಣ ಈ ರೀತಿಯ ಚಿತ್ರಗಳನ್ನು ಮಾಡೋದು ತುಂಬ ಕಷ್ಟ ಕನ್ನಡ ಚಿತ್ರರಂಗದಲ್ಲಿ. ತುಂಬ ಚಿಕ್ಕ ಮಾರ್ಕೆಟ್ ಇರೋದ್ರಿಂದ ಅಂಥದ್ರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಯಶಸ್ಸು ಸಿಗಲಿ, ಸಂತೋರ್ಗೂ ಒಳ್ಳೆಯದಾಗಲಿ, ಇಡೀ ಸಿನಿಮಾ ತಳ್ಳಕ್ಕೆ ಸಿನಿಮಾ ಒಳ್ಳೆಯದಾಗಲಿ. ಆ್ಯಸ್ ಯೂಶ್ವಲ್ ಮತ್ತೆ ಪತ್ರಕರ್ತರನ್ನ ಮಾಧ್ಯಮ ಮಿತ್ರನ ಕೈ ಮುಗಿದು ಕೇಳ್ಕೊಳ್ಳೋದೊಂದೆ, ದಯವಿಟ್ಟು ಪ್ರೋತ್ಸಾಹಿಸಿ ಅಂತ. ನಮಸ್ಕಾರ. ಸರಿ ಸರ್, ಎಲ್ಲದನ್ನು ಮೀಡಿಯಮ್ಮದ ಇಷ್ಟೊತ್ತಿಗೆ ಹೇಳ್ಕೊಂಡಿದ್ದೀನಿ. ಬಟ್ ನಾವೆಷ್ಟು ಹೇಳಿದ್ರು ಒಂದು ಏನೋ ಒಂದು ಉಳಿದಿರುತ್ತೆ ಅಂತಲ್ಲ. ಅದು ಪಾತ್ರಗಳು ಆಯ್ಕೆ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ಹತ್ರ ತುಂಬ ಕಮ್ಮಿ ಬಡ್ಜೆಟ್ ಇತ್ತು. ಆದರೆ ಅದಕ್ಕೆ ಮೋಸ ಆಗದಿರೋ ಥರ ನಮಗೆ ಈಗ ಒಂದು ಕ್ಯಾರೆಟ್ ಅಂದರೆ ಅದಕ್ಕೆ ನಮ್ಮ ರಮೇಶ್ ಸರೇ ಮಾಡಬೇಕು ಅಂತ, ಇನ್ನೊಂದು ಕ್ಯಾರೆಟ್ ಅಂದರೆ ಕಲ್ಯಾಣಿ ಮೇಡಮೇ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋದು ಈಸಿ. ಬಟ್ಟು ಆ ಬಡ್ಜೆಟಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಬರೋದು, ನಮ್ಮ ನಿರ್ಮಾಪಕರು ಹೊಸಬರಾಗಿರೋದ್ರಿಂದ ಅವ್ರು ಯಾವುದಕ್ಕೂ ಬರ್ತಾ ಇರಲಿಲ್ಲ ಕಂಪ್ಲೀಟಾಗಿ. ಇನ್ಮೇಲೆ ಎಲ್ಲದಕ್ಕೂ ಬರ್ತಾರೆ ರಿಲೀಸ್ ಆದಮೇಲೆ. ಅವ್ರದ್ದು ಆ್ಯಕ್ಚುಲಿ ಅದಕ್ಕೆ ಅರ್ಹರು ರಿಲೀಸ್ ಆದಮೇಲೆ ಬರೋದಕ್ಕೆ, ಯಾಕಂದರೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಈ ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ತುಂಬ ದುಡ್ಡು ಬರಲಿ, ಖಂಡಿತ ಬರುತ್ತೆ. ಆರ್ಟಿಸ್ಟ್ ಅಂತ ಬಂದಾಗ ನಾನು ಫಸ್ಟ್ ಟೈಮು ಒಬ್ಬ ಡೈರೆಕ್ಟ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ಇನ್ಕ್ಲೂಡಿಂಗ್ ಹರಿಪ್ರಿಯಾ ಮೇಡಮ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಮೇಡಮ್ ನಾನೊಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದ್ದೀನಿ ಎಲ್ಲ ನೀವು ಈ ಥರ ಸಪೋರ್ಟ್ ಮಾಡಿದ್ರೆ ಮಾತ್ರ ಇದ್ದದ್ದು ಒಂದು ಸಿನಿಮಾ ಆಗುತ್ತೆ ಅಂತ. ಒಬ್ಬರು 99 ಅನ್ನಂತ ಹೇಳಂಗಿಲ್ಲ, 100% ಎಲ್ಲರಿಗೆಲ್ಲರೂ ಸಪೋರ್ಟ್ ಮಾಡಿ ನನ್ನ ಒಂದು ನನ್ನ ತೆಗೆದಿದ್ದ ಬಡ್ಜೆಟ್ಗೇ ಅವ್ರು ಬಂದು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ತುಂಬ ಚಿಕ್ಕ ವರ್ಡ್ ಆಗಿಬಿಡುತ್ತೆ, ಯಾಕಂದರೆ ರಮೇಶ್ ಸರ್ಗೆ ನಾನು ಕೆಲವು ಸೀನ್ಗಳನ್ನ ಅವ್ರು ಇಲ್ದಿರೋ ಸೀನ್ ಓದಿ ಹೇಳ್ತಾ ಇದ್ದೆ, ಯಾಕಂದರೆ ಅವ್ರಿಗಿರೋ ಅನುಭವಕ್ಕೆ ಹಣ ಇದು ಕರೆಕ್ಟಾ ಇಲ್ಲ ಇನ್ನೇನಾದರೂ ಮಾಡಬೇಕಾ ಭಾಷೆಗಳ ಬಳಕೆ ಹೇಗಿದೆ ಅಂತ. ಆ ಥರದಲ್ಲಿ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಇಂಥವ್ರು ಅಂತ ಏನು ಹೇಳೋಂಗಿಲ್ಲ, ಶ್ರೀನಿವಾಸ ಮೂರ್ತಿ ಅವರು ಅಷ್ಟೇ, ಅವ್ರಿಗೆ ಹಿಸ್ಟಾರಿಕಲ್ ಸಿನಿಮಾ ತುಂಬ ಮಾಡಿರೋದ್ರಿಂದ ನಮ್ಮ ಸಿನಿಮಾ ಇದರಲ್ಲಿ ಅವರು ಒಂಥರ ಗುರುಸ್ವಾಮಿ ಇದ್ದಂಗೆ, ಏನಾರಂದ್ರೆ ರಂಗಲ ಕಣ ಅನ್ನೋರು ಸರಿ ಏನಾಯ್ತು. ಸೊ ಎಲ್ಲರೂ ಇದೇ ಥರ ಎಲ್ಲರ ಬಗ್ಗೆ ಹೇಳಬೇಕು. ಆಮೇಲೆ ಕಲ್ಯಾಣಿ ಮೇಡಮ್ ಅವರು ಯೂಶಲಿ ಇರೋದೇ ಬೇರೆ, ಭಾರಿ ತರಲೆ ಅವರು. ಬಟ್ ಅವರು ಇದ್ದಿದ್ದ ಪಾತ್ರ ಅಂದರೆ ತರಲೆ ಹಂಗಲ್ಲ ಮೇಡಮ್, ತುಂಬ ಕಾಮಿಡಿ ಇಲ್ಲ. ಇದು ಎಲ್ಲಿಂದ ಶುರು ಆಯ್ತಂದ್ರೆ ನಾನು ಫಸ್ಟ್ ಮೇಡಮ್ ಜೊತೆ ವರ್ಕ್ ಮಾಡಿದ್ದೆ ಬಿಕ್ಟ್ರಿ 2ನಲ್ಲಿ. ನಮ್ಮ ನಾಜೀರ್ ಸರ್ ಯೂಶಲಿ ತುಂಬ ಯಾರ ಥರ ಮಾತಾಡಲ್ಲ, ಅವ್ರು 2 ದಿನ ನನ್ನ ಜೊತೆಗೆ ಮಾತಾಡಲಿ, ಡೈರೆಕ್ಟರ್ ಜೊತೆಗೇನೆ ಸೀನ್ ಪೇಪರ್ ನೋಡ್ಕೊಂಡು ಸುಮ್ಮನೆ ಆ್ಯಕ್ಟಿಂಗ್ ಮಾಡೋರು. ಮೇಡಮ್ ಬಂದು ಟೀಮಲ್ಲಿ ಜಾಯ್ನ್ ಆದರು. ಆವಾಗಿಂದ ಶುರುವಾಗಿದ್ದು ಬರೀ ಮೇಡಮ್ ಆ್ಯಕ್ಷನ್ ಅಂದ್ರೂ ನಗ್ತಾನೆ ಇರೋರು. ಅದು ಎಲ್ಲಿಂದ ಅದು ಯಾವ
ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿರೋ ಗೊತ್ತಿಲ್ಲ. ಆಕ್ಷನ್ ಅಂದ ತಕ್ಷಣ ಅವ್ರು ಬೇರೆನೆ ಆ ಪಾತ್ರ ಆಗ್ಬಿಡೋದು. ಅದಕ್ಕಿಂತ ಮುಂಚೆ ಬರೀ ಕಾಮಿಡಿ ಮಾಡೋದು, ನಾನು ಏನಪ್ಪ ಎಲ್ಲರನ್ನೂ ಹಿಂಗೆ ತಮಾಷೆ ಮಾಡಿಸ್ಕೊಂಡು ಏನೋ ನನ್ನ ಸೀನ್ ಚೆನ್ನಾಗಿ ಬರ್ತಾ ಇಲ್ವೋ ಅಂತೆಲ್ಲ ಹೇಳ್ತಾ ಅದೇ ವಿಕ್ಟಿಟ್ ಟೈಮಲ್ಲಿ. ಅಂದರೆ ಅಷ್ಟು ನಮಗೊಂಥರ ಎನರ್ಜಿ ಬೂಸ್ಟರ್ ಥರ. ಸೊ ಈ ಥರ ಒಬ್ರೊಬ್ರು ಒಂದೊಂದು ಥರ ನನಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಇಲ್ಲಿವರೆಗೂ ಬಂದಿದೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಹೇಳಬೇಕು, ಯಾಕಂದರೆ ಬೇಸಿಕ್ಲಿ ನಾನೇ ಲಿರಿಕ್ ರೈಟರ್. ನಾನು ಹಿಸ್ಟಾರಿಕಲ್ ಸಿನಿಮಾ ಮಾಡ್ತೀನಿ ಅಂದಾಗ ಪೂರ್ತಿ ಎಲ್ಲ ಹಾಡುಗಳು ಬರ್ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಒಂದು ಸ್ವಲ್ಪ ಕಲ್ತ್ಕೊಂಡೆ ನೆಕ್ಸ್ಟ್ ಪಿಚ್ಚರ್ ನಾನು ಬರ್ಕೊಂಡೆ ಎಲ್ಲದ್ರ ಪಕ್ಕದಲ್ಲಿ. ಈಗ ಪ್ರತಿಯೊಂದು ಸಾಂಗ್ನು ನೀವು ಬರ್ತೀನಿ ಅಂದರೆ ಇಲ್ಲ ಇಲ್ಲ ನೀನು ಬಾ ಅನ್ನೋರು, ನೀನು ಬಾ ಅಲ್ಲಿ ಬಂದು ಎಲ್ಲ ಒಂದಷ್ಟು ಚರ್ಚೆ ಮಾಡಿ ಆ ಪದಗಳು ಹೇಗೆ ಅವರು. ನಾನಂತೂ ಯಾವತ್ತೂ ಆ ಥರ ಯಾವ ಡೈರೆಕ್ಟ್ರು ಕೂರಿಸ್ಕೊಂಡು ಬರ್ತೀನಿ ಅಂದ್ರೆ ನಂಗೆ ಆಗಲ್ಲ ಆ ಸ್ಪಾಂಟೇನಿಯಸ್ ಆಗಿ. ಸೊ ನಿಮ್ಗೆ ಅದು ಒಲ್ದಿದೆ ತುಂಬ ಟ್ಯಾಂಕ್ಸ್. ನಮ್ಮ ಸಿನಿಮಾಗೆ ಒಳ್ಳೊಳ್ಳೆ ಹಾಡು ಹಾಕಿ ಆಮೇಲೆ ಒಂದಷ್ಟು ಒಳ್ಳೆ ಸಜೆಸ್ಟ್ ಮಾಡಿದ್ದೀರಾ. ಇದೇ ಥರ ಎಲ್ಲ ಇಡೀ ನನ್ನ ಟೀಮು ನನಗೆ ಸಪೋರ್ಟ್ ಮಾಡಿದೆ. ಆಮೇಲೆ ಯಾವಾಗಲೂ ನಮ್ಮ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇರ್ತಾರೆ, ಪ್ರೆಸ್ ಅವ್ರು ಹೋಗಪ್ಪ ನಿಮ್ಮ ರಿಲೇಟಿವ್ಸ್ ಬಂದರು ಅಂತ. ಅಂದರೆ ಒಂದು ಫ್ಯಾಮಿಲಿ ಥರ ಆಗೋಗಿದೆ ಈಗ. ಯಾವ ಪ್ರೊಡ್ಯೂಸರ್ ಇರಲಿ ಯಾರೇ ಒಂದು ಆರ್ಟಿಸ್ಟ್ ಏನೇ ಇದ್ರೂ ನನಗೆ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡ್ತಾರೆ, ಅದು ತುಂಬ ಖುಷಿಯಾಗುತ್ತೆ. ಆಮೇಲೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಥರ ಪ್ರೊಡ್ಯೂಸರ್ ಸಿಗ್ತಾರೆ, ಅವ್ರು ಬಂದು ಮತ್ತೆ ಪ್ರತಿ ಪಿಕ್ಚರ್ಗೂ ಚೇಂಜ್ ಆಗ್ತಿರ್ತಾರೆ. ಬಟ್ ಡೈರೆಕ್ಟರ್ ಆದವನು ಹಂಗೆ ಇರ್ತಾನೆ. ನನ್ನ ಅವೈಲಬಿಲಿಟಿ ಮತ್ತು ನನ್ನ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರಿ ಬಿಡಿಸಂತಾನೆ ಮಾಡ್ತೀವಿ ನಿನಗೋಸ್ಕರ ಮಾಡ್ತೀವಿ ಅನ್ನೋ ಒಂದು ವರ್ಡ್ನ ಅಲೆಮಾರಿಯಿಂದನೂ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಾಗೇಂದ್ರ ಪಿಯರ್ ನಾಗೇಂದ್ರ ಅವರು. ಸೊ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಗೆ ಯಾವುದು ಗಾಡ್ ಫಾದರ್ ಇಲ್ಲ, ಫಾದರು ಇಲ್ಲ. ಸೊ ನೀವುಗಳು ನನ್ನ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೌದೌದು ಹೌದು, ಅದೇನೆ ಅನ್ಟೋಲ್ಡ್ ಸ್ಟೋರಿ ಅನ್ನೋದಕ್ಕೆ ರೀಸನ್ ಏನಂದ್ರೆ ಕಾದಂಬರಿಯಲ್ಲಿ ಇರೋಷ್ಟು ಅಷ್ಟು ಸಿನಿಮಾದಲ್ಲಿ ನಾವು ಹೇಳಕ್ಕಾಗಿಲ್ಲ. ಸೊ ಒಂದು ಪಾರ್ಟ್ ಚಾಪ್ಟರ್ ಒನ್ ದಳವಾಯಿದಂಗೆ ಅಂದ್ರೆ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಜೀವನದಲ್ಲಿ ದಳವಾಯಿ ಬಂದು ಹೋಗೋವರೆಗೂ ಈ ಸಿನಿಮಾ ಬಿಚ್ಚುಗತ್ತಿ ಅಷ್ಟೇ. ಈ ಸಿನಿಮಾ ಕೊನೆಯಲ್ಲಿ ಅವನು ರಾಜ ಆಗ್ತಾನೆ, ರಾಜ ಆದ್ಮೇಲಿಂದ ಮುಂದಿನ ಏನುಗಳು ಯುದ್ಧಗಳಿದೆ, ಮುಂದೆ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ, ಮೇಡಮ್ದು ಇನ್ನೊಂದು ಶೇಡ್ ಇದೆ, ಈ ಥರ ಇನ್ನೂ ತುಂಬ ವಿಷಯಗಳಿದೆ. ಅನ್ಟೋಲ್ಡ್ ಸ್ಟೋರಿ ಅಂತ ಯಾಕೆ ಹಾಕಿದ್ದೀವಿ ಅಂದರೆ ಬಿ ಎಲ್ ವೇಣೋರು ನಮಗೆ ಅದನ್ನು ಸಿನಿಮಾ ಪ್ಯಾಟರ್ನಲ್ಲಿ ಸ್ಕ್ರಿಪ್ಟ್ ಕೊಡಬೇಕಾದ್ರೆ ಕೆಲವೊಂದು ಹೇಳಿದ್ರು, ಅಂದರೆ ಕಾದಂಬರಿಯಲ್ಲಿ ಇರೋವಂಥ ವಿಷಯಗಳು ಇದರಲ್ಲಿ ಕೆಲವೊಂದು ಹೇಳೋಕ್ಕಾಗಲಿಲ್ಲ ನಾನು, ಅದಕ್ಕೆ ಒಂದು ಸ್ವಲ್ಪ ಅಡಿಷನಲ್ ಮಾಡಿ ಇದನ್ನು ಹೊಸ ಕಥೆ ಥರ ಕೊಡ್ತಾ ಇದ್ದೀನಿ ಸಂತು ಅಂದ್ರೆ. ಅಂದರೆ ಕಾದಂಬರಿ ಓದಿದವ್ರಿಗೂ ಇದು ಹೊಸದಾಗಿರುತ್ತೆ ಸರ್, 100% ಇದೆ ಆ ಥರ ವಿಷಯಗಳಿದೆ. ಎಲ್ರಿಗೂ ನಮಸ್ಕಾರ. ಒಂದು 2 ವರ್ಷದ ಜರ್ನಿ ರಿಸಲ್ಟ್ಸ್ ಇನ್ನು 3 ದಿನದಲ್ಲಿ ಸಿಗ್ತಿದೆ, ತುಂಬಾನೇ ಖುಷಿ ಇದೆ. ಯಾಕಂದರೆ ಏನು ಮಾಡ್ತಾರೋ ಅಂದ್ಕೊಂಡಿದ್ದ ದಿನಗಳದು ಟೀಸರ್ ನೋಡಿ ಟ್ರೈಲರ್ ನೋಡಿ ಎಲ್ಲ ಖುಷಿ ಪಡ್ತಿದ್ದಾರೆ, ಪರವಾಗಿಲ್ಲ ಹುಡುಗರೇನೋ ಮಾಡಿದ್ದಾರೆ ಅಂತ. ಈಗ ರೆಕಗ್ನೈಸೇಷನ್ ಸ್ಟಾರ್ಟ್ ಆಗ್ತಾ ಇದೆ, ತುಂಬಾನೇ ಖುಷಿ ಇದೆ. ಯಾಕಂದರೆ ಆ ಪಾತ್ರದಿಂದ ಅಷ್ಟು ಎಫರ್ಟ್ ಇತ್ತು, ಆ ಎಫರ್ಟ್ಗೆಲ್ಲ ಒಂದು ಸಕ್ಸಸ್ ಸಿಕ್ಬಿಟ್ರೆ ಈ ಥರದ ಪಾತ್ರಗಳನ್ನ ನಾನು ಇನ್ನೂ ತುಂಬ ಎಷ್ಟು ವರ್ಷಗಳು ಬೇಕಾದ್ರೆ ಕೊಟ್ಟು ಮಾಡ್ಬೋದು. ಯಾರು ಅದೇ ಸಂತು ಹೇಳ್ದಂಗೆ ಯಾರು ಗಾಡ್ ಫಾದರ್ ಇಲ್ವಲ್ಲ ನಮಗೆ, ಮೇ ಬಿ ಇದ್ದಿದ್ದರೆ ನಾನು ಆ 2 ವರ್ಷ ಸ್ಟ್ರಗಲ್ ಇರ್ತಿರಲಿಲ್ಲ ಅನ್ಸುತ್ತೆ. 1-3-4 ಮಂತ್ಸಲ್ಲಿ ಸಿನಿಮಾ ಕಂಪ್ಲೀಟ್ ಆಗಿರೋದು, ಅದೆಲ್ಲ ಇಲ್ಲಿರೋದು ರೀಸನ್ಗೆ ಒಂದು ಸಿನಿಮಾ ಸಿಗೋಕ್ಕೆ 2 ವರ್ಷ ಆಗುತ್ತೆ, ಅದರಿಂದ ಒಂದು 3 ವರ್ಷ ಒಂದು 5 ವರ್ಷ ಟೈಮ್ ಬೇಕಾಗತ್ತೆ ನಮ್ಮಂಥವ್ರಿಗೆ. ಸೊ ಬಿಚ್ಚುಗತ್ತಿ ಮುಖಾಂತರ 100% ಕೊಟ್ಟಿದ್ದೀನಿ. ತುಂಬ ಒಳ್ಳೆ ಪಾತ್ರ ಅದು, ಭರಮಣ್ಣನ ಪಾತ್ರ ಅಂದರೆ ನಮ್ಮ ಮಣ್ಣಿನ ಕತೆ, ಆ ಥರ ನಮ್ಮ ಮಣ್ಣಲ್ಲಿ ತುಂಬ ಒಳ್ಳೊಳ್ಳೆ ಕತೆಗಳಿದೆ. ಆ ಕತೆಗಳೆಲ್ಲ ಮಾಡೋ ಪ್ರೊಡ್ಯೂಸರ್ಗಳ ಮುಂದೆ ಬರ್ತಾರೆ, ನಾನು ರೆಡಿ ಇದ್ದೀನಿ. ನನ್ನಂಥ ಹೊಸ ಹುಡುಗರುಗಳು ಬರ್ತಾರೆ, ಬರೀ ಸ್ಟಾರ್ಸ್ಗಳಿಗೆ ಹೋಗ್ತಿದ್ದ ಟೈಮಲ್ಲಿ ಒಬ್ಬ ಹೊಸ ಹುಡುಗಂದು ಒಂದು ಬಂದಿದೆ ಅಂದರೆ ನಾನು 100% ಕೊಟ್ಟಿದ್ದೀನಿ ಆ ಕತೆಗೆ. ಹುಲಿ ಫೈಟ್ ನೋಡಿ ನನಗೆ ಒಂಥರ ಭಯನೇ ಆಯಿತು, ಹಿಂಗೆ ಈ ಥರ ಎಲ್ಲ ಮಾಡಿದ್ದೀನಿ ಅಂತ. ಸೊ ಆ ಫ್ರಸ್ಟ್ರೇಷನ್ ಇರತ್ತಲ್ಲ ಅದೆಲ್ಲ ಮುನ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನಾನು ಆ ಫ್ರಸ್ಟ್ರೇಷನ್ನು. ಸೊ ನನಗೆ ಭಯನೇ ಆಯಿತು, ಏನು ಈ ಥರ ಮಾಡಿದ್ದೀನಿ, ಹುಲಿ ಫೈಟ್ ಅಲ್ಲಿ ಯಾರು ಇರೋದಿಲ್ಲ. ಸೊ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, 3 ದಿನ ವೇಟ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ಸ್ವಲ್ಪ ಸಿನಿಮಾಗೆ ಪ್ಲಸ್ ಆಗುತ್ತೆ. ಯಾಕಂದರೆ
ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ರ ಸಿನಿಮಾನ, ಯಾಕಂದ್ರೆ ನಾವು ಯಾರು ಕಮರ್ಷಿಯಲ್ ಕೊಟ್ಟಿಲ್ಲ, ಏನು ಮಾಡಿಲ್ಲ, ನಮ್ಮ ಮೇಲಿರೋ ಪ್ರೀತಿಗೆ, ಸಂತು ಮೇಲಿರೋ ಪ್ರೀತಿಗೆ, ನಮ್ಮ ತಂದೆ ಮೇಲಿರೋ ಗೌರವಕ್ಕೆ ಎಲ್ಲ ನೀವೇ ನಮ್ಮ ಸಿನಿಮಾ ಅಂತ ತಗೊಂಡು ಹೋಗ್ತಿದ್ರ. ಒಂದು ನಾಯಕ ಕಮ್ಯುನಿಟಿ ಅವರು ಫುಲ್ಲು ನನ್ನ ಹಿಂದೆ ಇದ್ದಾರೆ, ಅವ್ರ ಸಿನಿಮಾ ಅಂತ ಅವ್ರು ತಗೊಂಡು ಹೋಗ್ತಿದ್ದಾರೆ. ದರ್ಶನ್ ಸರ್ ಫ್ಯಾನ್ಸ್ ಇರ್ಬೋದು, ಸುದೀಪ್ ಸರ್ ಫ್ಯಾನ್ಸ್ ಇರ್ಬೋದು, ಎಲ್ಲರ ಫ್ಯಾನ್ಸ್ಗಳು ಅವ್ರವ್ರದೇ ಸಿನಿಮಾಗಳನ್ನು ತಗೊಂಡು ಹೋಗ್ತಿದಾರಲ್ಲ. ಸೊ ಅದು ನನಗೆ ತುಂಬಾ ಖುಷಿ ಇದೆ. ಹೊಸ ಹುಡುಗನಿಗೆ ಈ ಥರ ಸಪೋರ್ಟ್ ಸಿಗೋದಿಲ್ಲ. ಸೊ ಒಂದು ಬಿಚ್ಚುಗತ್ತಿಗಿರೋ ಪವರ್ ಅದು, ಆ ಬಿಚ್ಚುಗತ್ತಿ ಭರಮಣ್ಣ ನಾಯಕನಿಗಿರೋ ಪವರು. ನಾನು ಅದೇ ಹೇಳಿದೆ, ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿಲ್ಲ, ಒಂದು ನಾಯಕ ಜನಾಂಗದ ಮುಂದೆನೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಮಾಡಿರೋದು ಅದು. ಸೊ ಅದೇ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ದೇವ್ರ ಇಚ್ಛೆ, ನಮ್ಮ ಎಫರ್ಟ್ 100% ಕೊಟ್ಟಿದ್ದೀನಿ, ನೋಡೋಣ ಏಕ್ ಕೈ ಇಡ್ತಾರೆ ಅಂತ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು, ಯಾಕಂದ್ರೆ ಇನಿಷಿಯಲ್ ಡೇಸಲ್ಲಿ ತುಂಬಾ ಬೇಕಾಗತ್ತೆ. ಯಾರು ಸಪೋರ್ಟ್ ಇಲ್ಲ, ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗತ್ತೆ. ಥ್ಯಾಂಕ್ ಯು. ಆಗಲೇ ಸಾಕಷ್ಟು ವಿಚಾರಗಳನ್ನ ಹೇಳಿದೆ ಬಿಚ್ಚುಗತ್ತಿಗೆ ಸಂಬಂಧಪಟ್ಟಂಗೆ. ಸೊ ಮತ್ತೆ ರಿಪೀಟ್ ಅನ್ಸಿದ್ರೆ ಐ ಆಮ್ ಸಾರಿ, ಬಿಕಾಸ್ ದ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಸಿನಿಮಾ ಜೊತೆ ಆಗಿರೋದು. ಇನ್ನೇನು 3 ಡೇಸಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ, ಬಟ್ ಐ ಫೀಲ್ ವೆರಿ ಪಾಸಿಟಿವ್. ಯಾಕಂದರೆ ಈಗ ಆಲ್ರೆಡಿ ರಿಲೀಸ್ ಆಗಿರುವಂಥ ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಸಾಂಗ್ 1 million+ ವ್ಯೂಸ್ ಆಗಿದೆ. ಆ್ಯಂಡ್ ನನ್ನ ಸೆಕೆಂಡ್ ಲುಕ್ ಟೀಸರ್ ಅಂತ ಲಾಂಚ್ ಮಾಡಿದ್ದು, ಅದು ಅಷ್ಟೇ ತುಂಬ ವೈರಲ್ ಆಗಿದೆ. ಆ್ಯಂಡ್ ಮೊನ್ನೆ ತಾಯಕ್ಕಿ ಒಂದು ಸಾಂಗ್ ರಿಲೀಸ್ ಆಯಿತು, ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಆ ಸಾಂಗ್ ರಿಲೀಸ್ ಆಗಿದೆ, ನಾನು ನಾಗೇಂದ್ರ ಪ್ರಸಾದ್ ಸರ್ಗೆ ಮೆಸೇಜ್ ಮಾಡಿದೆ, ಸರ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಲಿರಿಕ್ಸ್ ಅಂತ. ಬಿಕಾಸ್ ತಾಯಿ ಅಂತೆಲ್ಲೇ ಬಂದ ತಕ್ಷಣ ನಾನು ಬೇಗ ಕನೆಕ್ಟ್ ಆಗಿಬಿಡ್ತೀನಿ. ಆ್ಯಂಡ್ ಏನಂದರೆ, ಇನ್ನೊಂದು ಹಾಡು ಇರಲಿ ಹಂಗೆ ಕೇಳಿಸ್ ಡ್ಯುಯೆಟ್ ಸಾಂಗು ಇವರಿಬ್ಬರದು. ಆ ಹಾಡು ಚೆನ್ನಾಗಿದೆ, ಆ ಹಾಡು ಚೆನ್ನಾಗಿ ವೈರಲ್ ಆಗಿದೆ, ಅದೇನೋ 2 million ಎಷ್ಟು ಹೋಗಿದೆ. ಅವಾಗೇನು ಅವ್ರು ಮೆಸೇಜ್ ಮಾಡಿಲ್ಲ. ತಾಯಿ ಹಕ್ಕಿ ಅಂತ ಒಂದು ಹಾಡು, ಅದರಲ್ಲಿ ಇವರಿಲ್ಲ, ಆ ಹಾಡಲ್ಲಿಲ್ಲ, ಆ ಎಪಿಸೋಡಲ್ಲಿ ಅವರಿಲ್ಲ. ಮೆಸೇಜ್ ಮಾಡಿದ್ರು ನನಗೆ, ತುಂಬ ಎಮೋಷ್ನಲ್ ಆಗಿ ಟಚ್ ಆಯಿತು ಹಾಡು ಅಂತ. ಅದು ನನಗೆ ಆಗಲೇ ಹೇಳಬೇಕು ಅಂದ್ಕೊಂಡೆ. ತಾಯಿ ಬಗ್ಗೆ ಹಾಡು ಬರೆದಾಗಲೂ ಆ ಹಾಡಲ್ಲಿ ತಾಯಿ ಬೇರು ತಂತು ಬೇರು ಅಂತಿದೆ, ಆ ತಾಯಿ ಬೇರಿನ ಬಗ್ಗೆ ಬರೆದಿದ್ದೀನಿ. ಅದು ಅದು ಕಮರ್ಷಿಯಲ್ ಸಾಂಗಲ್ಲಿ ಬರೆದ್ರೆ ನಮ್ಮವ್ರಿಗೆ ಅಂದರೆ ನಮ್ಮ ಸಿನಿಮಾದ ಪಾತ್ರಗಳಿಗೆ ಅಷ್ಟು ಒಗ್ಗೋದಿಲ್ಲ. ಅಲ್ಲಿ ಆ ಚರಣದಲ್ಲಿ ಆ ತಾಯಿ ಬೇರು ಹೇಗೆ ಬೇರು ನೀರನ್ನು ಭೂಮಿಯಿಂದ ಸತ್ವನ ತಗೊಂಡು ಅದು ಕಾಂಡಕ್ಕೆ ಕಾಂಡದಿಂದ ಎಲೆಗೆ ನೀಡ್ತಾ ಹೋಗುತ್ತೆ ಅನ್ನೋದು ಬರೆದಿದ್ದೀನಿ. ಸೊ ಇಂಥದನ್ನು ಬರೀಲಿಕ್ಕೆ ಸಾಧ್ಯ ಆಗುವಂಥ ಸಿನಿಮಾಗಳಿವು ಅದನ್ನು ಹೇಳಬೇಕು. ಥ್ಯಾಂಕ್ ಯು ಹರಿಪ್ರಿಯ ಅವರಿಗೆ, ಥ್ಯಾಂಕ್ಸ್ ಟು ಯು ಸರ್, ಅಷ್ಟು ವಂಡರ್ಫುಲ್ ಲಿರಿಕ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಜುವಲಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಸಂತವರೆಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ಅದೇ ಈ ಥರದ್ದು ವ್ಯೂಸ್ ಎಲ್ಲ ನೋಡಿದಾಗ ಮತ್ತೆ ನನಗೆ ಬೇರೆ ಸ್ಟೇಟಿಂದನೂ ಕಾಲ್ಸ್ ಬರ್ತಾ ಇತ್ತು, ಬಿಕಾಸ್ ಐ ವರ್ಕ್ ಇನ್ ತೆಲುಗು, ತಮಿಳ್ ಅಥವಾ ಮಲಯಾಳಂ ಇಂಡಸ್ಟ್ರಿಯಲ್ಲೂ. ಅಲ್ಲಿ ಕೆಲವರು ಇಂಡಸ್ಟ್ರಿ ಫ್ರೆಂಡ್ಸ್ ಇರೋದ್ರಿಂದ ಅಲ್ಲಿಂದನೂ ಕಾಲ್ಸ್ ಬರ್ತಾ ಇತ್ತು. ವಿಜುವಲಿ ತುಂಬ ಚೆನ್ನಾಗಿದೆ, ವಾವ್ ಇದು ಕನ್ನಡ ಸಿನಿಮಾನ, ತೆಲುಗು ಸ್ಟ್ಯಾಂಡರ್ಡ್ಸ್ಗಿದೆ ಅಥವಾ ಇನ್ನೂ ಹೈ ಸ್ಟ್ಯಾಂಡರ್ಡ್ಸ್ಗಿದೆ ಅಂತ ದೇವರ್ ಕಂಪೇರಿಂಗ್ ಕಂಪೇರ್ ಮಾಡೇ ಮಾಡ್ತಾರೆ. ದಟ್ ವಿ ಕೆನಾಟ್ ಹೆಲ್ಪ್, ಬಿಕಾಸ್ ನಾವೇ ಸಿನಿಮಾ ನೋಡುವಾಗ ಇದು ಅದಕ್ಕಿಂತ ಚೆನ್ನಾಗಿದೆ ಅಂತ ಕಾಮನ್ ಆಗಿ ನಾವು ಮಾತಾಡೋಕೆ ಶುರು ಮಾಡ್ತೀವಿ. ಹಾಗೆ ಎಲ್ಲ ಕಡೆಯಿಂದನೂ ನಮಗೆ ಪ್ರೈಸಸ್ ಸಿಕ್ತು. ಈಗ ಏನು ಒಂದಷ್ಟು ಗ್ಲಿಮ್ಸಸ್ ತೋರಿಸಿದ್ವಿ ಅದರಲ್ಲಿ. ಸೊ ಇವಾಗ ಇನ್ನು 3 ಡೇಸಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ತುಂಬ ಹೋಪ್ಸ್ ಇದೆ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಯಾಕಂದರೆ ಎಲ್ಲರದ್ದು ಹಾನೆಸ್ಟ್ ಎಫರ್ಟ್ ಇದೆ ಈ ಸಿನಿಮಾ ಹಿಂದೆ. ಪ್ರೊಡ್ಯೂಸರ್ಸ್ನ ನಾನು ಇವತ್ತವರೆಗೂ ನೋಡೇ ಇಲ್ಲ, ಕೆಲವರು ಅಂದರೆ ಎಲ್ಲರೂ ಅಲ್ಲ, ಕೆಲವು ಪ್ರೊಡ್ಯೂಸರ್ಸು ದೇ ಲೈಕ್ ಟು ಬಿ ಪ್ರೆಸೆಂಟ್ ಇನ್ ದ ಪ್ರೆಸ್ ಮೀಟ್ಸ್, ಎಲ್ಲ ಒಂದು ಅಪಿಯರೆನ್ಸಸ್ ಅಲ್ಲೂ ಅವರು ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಆ ಪ್ಯಾಷನ್ನು ಇರುತ್ತೆ, ಹೌದು ನಾನು ಸಿನಿಮಾ ಮಾಡಿದ್ದೀನಿ ಅದ್ರ ಬಗ್ಗೆ ಹೇಳ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಬಟ್ ಇವರು ತೆರೆ ಹಿಂದೆನೇ ನಿಂತ್ಕೊಂಡು ಅವರ ಚಿತ್ರದುರ್ಗದ ಬಗ್ಗೆ, ಸೊ ನಮ್ಮ ಕಥೆನ ನಾವು ತೆರೆ ಮೇಲೆ ತೋರಿಸ್ತೀವಿ ಅಷ್ಟೇ, ನಾವು ಕಾಣಿಸ್ಕೊಳ್ಳಲ್ಲ ಅಂತ ಅವರು ನನಗೂ ಕಾಣಿಸ್ಕೊಂಡಿಲ್ಲ, ಯಾರಿಗೂ ಕಾಣಿಸ್ಕೊಂಡಿಲ್ಲ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದಮ್, ಯಾಕಂದರೆ ಈ ಥರದ ಕಥೆಗಳು ಮಾಡೋದ್ರಿಂದ ಈಗ ಆಗಲೇ ಹೇಳ್ದಂಗೆ ನಾನು ವೀರ ಮದಕರಿ ಅವರು ಯಾರು ಅಥವಾ ಅವ್ರ ಕಥೆಗಳೆಲ್ಲ ನಮಗೆ ಗೊತ್ತಿತ್ತು. ಸೊ ಇವರ ಹಿಂದಿನ ಕಥೆಗಳು ನನಗೆ ಡೀಟೇಲ್ ಆಗಿ ಗೊತ್ತಿರಲಿಲ್ಲ, ನನಗೆ ಆಗಿರ್ಬೋದು ನನ್ನ ಜನ್ರೇಷನ್ ಕಿಡ್ಸ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇವಾಗ ಈ ಸಿನಿಮಾ ಮುಖಾಂತರ ಈ ಒಂದು ಚಾಪ್ಟರಲ್ಲಿ ಇದನ್ನು ಹೇಳಕ್ಕೆ ಹೊರಟಿದ್ದೀವಿ. ಈ ಸಿನಿಮಾ ಸಕ್ಸಸ್ ಆಯಿತು ಅಂತಂದರೆ ಇದೇ ಥರದ ಸಾಕಷ್ಟು ಕಥೆಗಳು ಹೊರಗಡೆ ಬರುತ್ತೆ, ಆ್ಯಂಡ್ ಇದೇ ಥರದ ಪ್ರೊಡ್ಯೂಸರ್ಸು ಮುಂದೆ ಬರ್ತಾರೆ. ಆ್ಯಂಡ್ ನಾಯಕರೇ ಅಲ್ಲ, ಸೊ ಆವಾಗಿನ ಕಾಲದಲ್ಲಿ ನಾಯಕಿಯರು ಎಷ್ಟು ಜನ ಕ್ವೀನ್ಸ್ ಅಂದ ತಕ್ಷಣ ಸಾಕಷ್ಟು ಸಿನಿಮಾಗಳಲ್ಲಿ ನೀಟಾಗಿ ರೆಡಿ ಆಗ್ತಾರೆ, ಒಂದು ಕಡೆ ಕುತ್ಕೋತಾರೆ ಪ್ಯಾಲೇಸಲ್ಲಿ, ಅಷ್ಟು ನೋಡಿರ್ತೀವಿ. ಬಟ್ ಸಾಕಷ್ಟು ಫೈಟರ್ಸು ಅವರ ರಾಜ್ಯನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಫೈಟ್ ಮಾಡಿರ್ತಾರೆ. ಸೊ ಅದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತಿದ್ದೆ, ನಮ್ಮ ತಾಯಿ ತುಂಬ ಬುಕ್ಸ್ ಓದ್ತಾರೆ, ತುಂಬ ನಾವೆಲ್ಸ್ ಓದ್ತಾರೆ, ಚಿಕ್ಕ ಮಗುವಿಂದನೂ ನನಗೆ ಒಂದು ಸ್ವಲ್ಪ ಇನ್ಸೈಟ್ ಕೊಡ್ತಾನೆ ಬಂದಿದ್ದಾರೆ.
ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಬಗ್ಗೆ ಆಗಲೇ ಹೇಳ್ತಿದ್ದೆ. ನಾನು ಎಲ್ ಕೆ ಜಿ ಯು ಕೆ ಜಿಯಿಂದನೂ ನಾನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾನೆ ಬಂದಿದ್ದೀನಿ. ಬೇರೆ ಪೇರೆಂಟ್ಸ್ ಎಲ್ಲರೂ ಡಾಕ್ಟರು ಪೊಲೀಸು ಆ ಥರದ ಗೆಟಪ್ಸ್ ಹಾಕ್ಸಿದ್ರೆ ನಮ್ಮ ತಾಯಿ ನನಗೆ ಕೆಳದಿ ಚೆನ್ನಮ್ಮ, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಈ ಥರದ್ದೆಲ್ಲನೂ ಗೆಟಪ್ಸ್ ಹಾಕಿ ನನ್ನ ರೆಡಿ ಮಾಡೋರು. ಸೊ ಸ್ಟೇಜ್ ಮೇಲೆ ಹೋದಾಗ ಹಿಂಗೆ ನಿಂತ್ಕೋಬೇಕು ಪುಟ್ಟ, ಹಿಂಗೆ ಮಾಡಬೇಕು, ಅವ್ರು ಈ ರೀತಿ ಫೈಟ್ ಮಾಡಿದರು, ಇದನ್ನೆಲ್ಲ ನನಗೆ ಅಮ್ಮ ಚಿಕ್ಕ ವಯಸ್ಸಿಂದಲೇ ನನ್ನ ತಲೆಗೆ ತುಂಬಿಸ್ತಾ ಬಂದರು. ಸೊ ಅಂದರೆ ಯುನೀಕ್ ಆಗೂ ಕೂಡ ನಾನು ಇರ್ತಿದ್ದೆ ಒಂದು ಸ್ಕೂಲಲ್ಲಿ, ಓ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಆವಾಗಿಂದನೇ ಈ ಥರದ ಕಥೆಗಳಂದರೆ ನಂಗೆ ಮುಂಚೆಯಿಂದನೂ ಇಷ್ಟ. ಸೊ ಈವಾಗ ಆ್ಯಸ್ ಅ ಹೀರೋಯಿನ್ ಕೂಡ ಸಿನಿಮಾಗಳು ಮಾಡ್ತಾ ಮಾಡ್ತಾ ಆ ಕಥೆಗಳ ಬಗ್ಗೆ ಹೆಚ್ಚು ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಹೆಚ್ಚು ಪ್ರೊಡ್ಯೂಸರ್ಸ್ ಬಂದರೆ ಈ ಥರದ ಸಿನಿಮಾಗಳಾಗುತ್ತೆ, ಈ ಥರದ ಕಥೆಗಳಲ್ಲಿ ನಾವು ಕಾಣಿಸ್ಕೋಬೋದು. ಇಷ್ಟು ದಿನ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ, ನಮ್ಮ ಸಿನಿಮಾಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ರಾಜ್ ನಾನು ಐ ಥಿಂಕ್ ಮುಂಚೆನೆ ನಾವು ಬೇರೆ ಒಂದು ಸಿನಿಮಾ ಅನೌನ್ಸ್ ಆಗಿದ್ದು ನಮ್ಮಿಬ್ಬರದು, ಐ ಥಿಂಕ್ 4-5 ಇಯರ್ಸ್ ಎಲ್ಲೋ ಅನ್ಸುತ್ತೆ, 5 ವರ್ಷದ ಹಿಂದೆ ಅನೌನ್ಸ್ ಆಗಿತ್ತು. ಸೊ ಐ ಥಿಂಕ್ ಅದರಲ್ಲಿ ರಾಜ್ ಅವರು ಡೆಬ್ಯೂ ಮಾಡಬೇಕಾಗಿತ್ತು. ಇಷ್ಟು ವರ್ಷಗಳ ನಂತರ ಮತ್ತೆ ನಾವಿಬ್ರು ಆ್ಯಕ್ಟ್ ಮಾಡಿದ್ದೀವಿ, ರಾಜ್ ಮತ್ತೆ ನನ್ನ ಜೊತೆನೇ ಡೆಬ್ಯೂ ಮಾಡಬೇಕು ಅಂತ ಬರ್ದಿದೆ ಅನ್ಸುತ್ತೆ. ಸೊ ಒಳ್ಳೇದಾಗಲಿ ಅವ್ರಿಗೂ, ಬಿಕಾಸ್ ಈಸ್ ಅ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ನಾನು ಪರ್ಸ್ನಲಿ ಸೆಟ್ಟಲ್ಲಿ ನೋಡಿರೋ ಪ್ರಕಾರ ಸಾಕಷ್ಟು ಮಾನಿಟರ್ಸ್ ಮಾಡ್ತಾ ಇರ್ತಾರೆ, ಸಾಕಷ್ಟು ರಿಹರ್ಸಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಬ್ಲಡ್ಡು ಸ್ವೆಟ್ಟು ಎಲ್ಲ ಕೊಟ್ಟಿದ್ದಾರೆ ಸಿನಿಮಾಗೆ, ಕುದುರೆಯಿಂದ ಎಲ್ಲ ಬಿದ್ದು. ಆ್ಯಂಡ್ ಅವ್ರ ತಂದೆ ಹೇಳ್ದಂಗೆ ಸಾಕಷ್ಟು ತಯಾರಿ ಮಾಡಿದ್ದಾರೆ ಸಿನಿಮಾಗೋಸ್ಕರ. ಆ್ಯಂಡ್ ನಾನು ಕುರುಕ್ಷೇತ್ರ ಮಾಡುವಾಗ ದರ್ಶನ್ ಸರ್ಗೆ ಹೇಳ್ತಿದ್ದೆ, ಸರ್ ನಿಮ್ಮ ಹೈ ಟು ಪರ್ಸ್ನಾಲಿಟಿಗೆ ಈ ಥರದ ಮೈಥೋಲಾಜಿಕಲ್ ಸಿನಿಮಾಗಳನ್ನ ಹೆಚ್ಚು ಮಾಡಬೇಕು, ಬಿಕಾಸ್ ತುಂಬ ಆಪ್ಟಾಗಿ ಸೂಟ್ ಆಗುತ್ತೆ ಅಂತ. ಸೊ ಇವಾಗ ನಾನು ರಾಜ್ಗೆ ಹೇಳೋದಿದೆ, ಈ ಥರದ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಎಷ್ಟೊಂದಿದೆ, ಬಿಕಾಸ್ ಅವ್ರ ಒಳ್ಳೆ ಪರ್ಸ್ನಾಲಿಟಿಗೆ ಈ ಥರದ ಎಲ್ಲ ಕ್ಯಾರೆಕ್ಟರ್ಸು ಹೊಂದುತ್ತೆ. ಸೊ ಹಾಗಾಗಿ ಹೆಚ್ಚು ಈ ಥರದ ಕಥೆಗಳನ್ನ ಆಯ್ಕೆ ಮಾಡಿ. ಆ್ಯಂಡ್ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ಸಂತು ಅವ್ರ ಬಗ್ಗೆನೂ ಆಗಲೇ ಹೇಳ್ತಿದೆ, ಅದೇ ಹಿಸ್ಟಾರಿಕಲ್ ಸಿನಿಮಾನ ಸಂತು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆ ಆಗಿತ್ತು, ಅವ್ರಿಗೂ ಪ್ರಶ್ನೆ ಆಗಿತ್ತು. ಈಸ್ ಅ ಕೂಲ್ ಪರ್ಸನ್, ಹೊರಗಡೆ ತೋರಿಸ್ಕೊಳ್ಳೋದೇ ಇಲ್ಲ ಆ ಟೆನ್ಷನ್ ಎಲ್ಲ. ನಾನು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಅಂದರೆ ನಮಗೆ ಅಕ್ಟೋಬರ್ ನವೆಂಬರಲ್ಲೇ ಗೊತ್ತಾಗ್ಬಿಡ್ತಿತ್ತು, ಜಾನಲ್ಲಿ ಫೆಬ್ರಲಿ ಅಥವಾ ಮಾರ್ಚಲ್ಲಿ ನಮ್ಮ ಡೇಟ್ಸ್ ಯಾವಾಗ ಯಾವ ಸೆಟ್ ಆವಾಗ ಎರಪ್ಟ್ ಮಾಡಿರ್ತಾರೆ, ಯಾರು ಕಾಂಬಿನೇಷನ್ ಇರುತ್ತೆ, ಅಷ್ಟು ನೀಟಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿರ್ತಿದ್ರು. ಯಾಕಂದರೆ ಎಲ್ಲ ಪೋರ್ಷನ್ಸ್ ನಾವು ಚಿತ್ರದುರ್ಗದಲ್ಲೇ ಶೂಟ್ ಮಾಡಿಲ್ಲ, ಸಾಕಷ್ಟು ರಾಕ್ಲೈನ್ ಸ್ಟುಡಿಯೋಸಲ್ಲೇ ನಾವು ಸೆಟ್ ಹಾಕಿದ್ವಿ. ಆ್ಯಂಡ್ ಅಷ್ಟು ರಿಯಲಿಸ್ಟಿಕ್ ಆಗಿದೆ, ಪ್ಲಸ್ ಸಿನಿಮಾಗಾಯಿತು, ಮೈನಸ್ ನಮ್ಮ ಆರ್ಟಿಸ್ಟ್ಗಳಿಗೆ ವಿ ಹ್ಯಾವ್ ಸಫರ್ಡ್ ಅ ಲಾಟ್. ಆಲ್ಮೋಸ್ಟ್ ನನ್ನ ವಾಯ್ಸೇ ಹೊರಟೋಗಿತ್ತು ಈ ಸಿನಿಮಾ ಶೂಟಿಂಗಲ್ಲಿ, ಇವ್ರಿಗೂ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಬಿಕಾಸ್ ಹಳೆ ಕೇವ್ಸ್ ಎಲ್ಲಾನು ಆ ಥರದ್ದು ಗುಹೆ ಇದೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಅಲ್ಲ, ಅದು ಫುಲ್ಲಿ ಎನ್ಕ್ಲೋಸ್ಡ್ ಅಲ್ವಾ, ಅದ್ರ ಒಳಗಡೆ ಪಂಜಿಗೆ ಬೆಂಕಿ ಎಲ್ಲ ಹಚ್ಚಿದಾಗ ಆ ಸ್ಮೋಕಿಂದ ಎಲ್ಲರಿಗೂ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಡೈಲಾಗ್ ಹೇಳಿದ್ರೆ ಒಬ್ರಿಗೊಬ್ರು ಕೇಳಿಸ್ತಾ ಇಲ್ಲ. ಸೊ ಬೇರೆ ಶೂಟಿಂಗ್ಗಳ ಮಧ್ಯೆ ನನಗೆ ಐ ವಾಸ್ ನಾಟ್ ಏಬಲ್ ಟು ಕಮ್ಯುನಿಕೇಟ್. ಸೊ ಇಷ್ಟೆಲ್ಲ ನಾವು ಪ್ರಾಕ್ಟಿಕಲಿ ಕಷ್ಟಪಟ್ಟು ಮಾಡಿದ್ದೀವಿ, ಇಟ್ಸ್ ಯಾ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಮೂವಿ ಎನಿವೇಸ್, ಬಟ್ ಸ್ಟಿಲ್ ಎಲ್ಲರದ್ದು ಹಾರ್ಡ್ ವರ್ಕ್ ಇದೆ. ಆ್ಯಂಡ್ ಎಲ್ಲ ಮಾತಾಡ್ತೀವಿ ಜಾಸ್ತಿ ಅಂತ ಹೇಳ್ತಾ ಇದ್ರು ಕಲ್ಯಾಣಿ ಮ್ಯಾಮ್, ನಾನು ಮತ್ತು ರೇಖಾ ಮ್ಯಾಮ್, ಆಬ್ವಿಯಸ್ಲಿ ಹೆಣ್ಮಕ್ಳು ಒಂದು ಕಡೆ ಗುಂಪು ಸೇರಿದ ಮೇಲೆ ಮಾತು ಜಾಸ್ತಿನೇ ಇದ್ದೇ ಇರುತ್ತೆ. ಆ್ಯಂಡ್ ನಾವು 3 ಜನ ಟೀಮ್ ಅಪ್ ಆಗಿಬಿಡ್ತೀವಿ, ನಾನು ಕಲ್ಯಾಣಿ ಮ್ಯಾಮ್ ಮತ್ತು ರೇಖಾ ಮ್ಯಾಮ್. ಸೊ ಇಟ್ ಯೂಸ್ ಟು ಬಿ ಅಮೇಝಿಂಗ್ ವೆಲ್ ಶೂಟಿಂಗ್. ಸೊ ಆಗಲೇ ಹೇಳ್ದಂಗೆ ರೋಪ್ ಶಾರ್ಟ್ಸ್ ಆಗಿರ್ಬೋದು, ಸ್ಟಂಟ್ಸ್ ಆಗಿರ್ಬೋದು, ಅದೆಲ್ಲನೂ ಬಾಡಿ ಡಬಲ್ ಇಲ್ಲದೆ ಸ್ವತಃ ನಾನೇ ಮಾಡಿದ್ದೀನಿ. ಸೊ ಕಷ್ಟಪಟ್ಟಿದ್ದೀನಿ. ಹಿಸ್ಟಾರಿಕಲ್ ಸಿನಿಮಾ ಅಂದರೆ ಇಟ್ಸ್ ನಾಟ್ ಎ ಈಸಿ ಜಾಬ್, ಯಾಕಂದರೆ ಆ ಥರದ ಕಾಸ್ಟ್ಯೂಮ್ ಹಾಕ್ಕೊಂಡು ನಾರ್ಮಲ್ ಆಗಿ ನಡೆಯೋದೇ ಒಂದು ಸ್ವಲ್ಪ ಕಷ್ಟ. ಸೊ ಅದರಲ್ಲಿ ಫೈಟ್ಸು ಅಥವಾ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಬೆಳಗ್ಗಿಂದ ಸಂಜೆವರೆಗೂ ಆ ಕಾಸ್ಟ್ಯೂಮ್ನ ಹಾಕ್ಕೊಂಡಿದ್ದು ಪರ್ಫಾರ್ಮ್ ಮಾಡೋದಿದೆ ಅಲ್ವಾ. ಸೊ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಹೇಗೆ ಪರ್ಫಾರ್ಮ್ ಮಾಡ್ತಿದ್ರು ಅಂತ ನಾವು ಯೂಸ್ ಟು ಟಾಕ್ ಅಬೌಟ್ ಇಟ್ ಸೆಟ್ಟಲ್ಲೆಲ್ಲನು. ಸೊ ದಟ್ಸ್ ಆಲ್ ಲೈಕ್ ಲಾಟ್ ಟು ಟಾಕ್ ಅಬೌಟ್ ದ ಮೂವಿ, ತುಂಬ ಮಾತಾಡಬೇಕು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಇಡೀ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನೆಲ್ಲ ನಾನು ಬೇರೆಯವ್ರು ಹೇಳೋದನ್ನು ನಾನು ಕೇಳಿಸ್ಕೊತಾ ಇದ್ದೀನಿ, ನನ್ನ ಟೀಮ್ ಮುಖಾಂತರ ನಾನು ಮಾತಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಇರಬೇಕು, ಈ ರೀತಿ ಹೆಚ್ಚು ಸಿನಿಮಾಗಳೇನೋ ಬರಬೇಕು. ಇನ್ನು 3 ಡೇಸ್ ಇದೆ, ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ದಯವಿಟ್ಟು ಸಿನಿಮಾ ನೋಡಿ, ನನ್ನ ಕ್ಯಾರೆಕ್ಟರ್ ಇಷ್ಟ ಆದರೆ ದಯವಿಟ್ಟು ಒಂದು 4 ಮಾತು ನನ್ನ ಬಗ್ಗೆ ಬರೀರಿ ಅಷ್ಟೇ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಫಾರ್ ದಿ ರೆಸ್ಟ್ ಆಫ್ ದಿ ಹೋಲ್ ಟೀಮ್. ಥ್ಯಾಂಕ್ ಯು. ಈ ಸಿನಿಮಾನಲ್ಲಿ ನನ್ನ ಪಾತ್ರದ ಹೆಸರು ಮಲ್ಲವ ಅಂತ, ಮುದ್ದಣ್ಣನ ಹೆಂಡತಿ ಪಾತ್ರ, ಸ್ಯಾಕ್ರಿಫೈಸಿಂಗ್ ಪಾತ್ರ ಆ್ಯಂಡ್ ತುಂಬ ಪವರ್ಫುಲ್, ಪರ್ಫಾರ್ಮೆನ್ಸ್ಗೆ ತುಂಬ ಸ್ಕೋಪ್ ಇರೋ ಅಂತ ಒಂದು ಪಾತ್ರ.
ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ರಾಜು ಹೇಳಿದ್ರು ನನಗೆ, ನಾನು ಕ್ಲೈಮ್ಯಾಕ್ಸ್ ಫೈಟ್ ನೋಡಕ್ಕೆ ಹೋಗಿದ್ದೆ ಅಮ್ಮ, ಬಟ್ ಫೈಟ್ ನೋಡ್ತಾ ನೋಡಿದ್ರೆ ಫೈಟೇ ನೋಡೋಕ್ಕಾಗಲಿಲ್ಲ, ನಿಮ್ಮ ರಿಯಾಕ್ಷನ್ಸೇ ನೋಡ್ತಾ ಇದ್ದೆ ನಾನು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ. ದಟ್ ಇಟ್ ಸೆಲ್ಫ್ ಇಸ್ ನನಗೆ ಒಂದು ದೊಡ್ಡ ಅಪ್ಲಾಸ್ ಕೊಟ್ಟಂಗೆ. ಒಂದು ಆ್ಯಕ್ಟರ್ಗೆ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ಹೇಳಿ? ಕೋ ಆಕ್ಟರ್ ಬಂದು ನಿಮ್ಮನ್ನ ಅಪ್ರಿಷಿಯೇಟ್, ನಾನು ಮಾಡಿದ ಫೈಟ್ನ ನಾನು ನೋಡ್ಲಿಲ್ಲ, ನಿಮ್ಮ ರಿಯಾಕ್ಷನ್ಸ್ ನೋಡ್ಕೊಂಡು ನಾನು ಇದ್ಬಿಟ್ಟೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ದೊಡ್ಡ ಅಪ್ರಿಸಿಯೇಷನ್ ಬೇರೆ ಯಾವುದೇ ಇರೋಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ರಾಜು, ಯು ಹ್ ಬೀನ್ ವೆರಿ ಸ್ವೀಟ್ ಅಂಡ್ ಯು ಐ ಲೈಕ್ ಯುವರ್ ಗೆಸ್ಚರ್ ಇನ್ ದ್ಯಾಟ್ ವೇ. ಆಮೇಲೆ ಒಂದು ಸಣ್ಣ ಕಿವಿ ಮಾತು ರಾಜುಗೆ, ಐ ನೋ ನಿಮಗೆ ದರ್ಶನ್ ಸರ್ ಇಸ್ ಇನ್ಸ್ಪಿರೇಷನ್ ಅಂತ, ನನ್ನ ಜೊತೆ ನಡೆದಂಥ ಒಂದು ಸಣ್ಣ ವಿಷಯ ನಾನು ಶೇರ್ ಮಾಡ್ಕೋಬೇಕು. ನಾನು ದರ್ಶನ್ ಸರ್ ಸುಮಾರು ಒಂದು 18-20 ವರ್ಷದ ಮುಂಚೆ ಅವ್ರ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ವಿ, ಅಂಬಿಕಾ ಅಂತ. ಅದಾದಮೇಲೆ ಮತ್ತೆ ಟಚ್ ಬಿಟ್ಟೋಯ್ತು. ಮೋಹನ್ ಬಿಕೆರೆ ಸ್ಟುಡಿಯೋನಲ್ಲಿ ನಾನು ವಿಕ್ಟ್ರಿ 2 ಸಂತೋರ್ ಡೈರೆಕ್ಷನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಪಕ್ಕದಲ್ಲೇ ಯಜಮಾನ ಶೂಟಿಂಗ್ ನಡೀತಾ ಇತ್ತು ದರ್ಶನ್ ಸರ್ದು. ನನಗೆ ಹೋಗಬೇಕು ದರ್ಶನ್ ಸರ್ನ ಮಾತಾಡಿಸ್ಬೇಕು ಅಂತ. ಎಲ್ರಿಗೂ ಅವರು ದರ್ಶನ್ ಸರ್, ಬಟ್ ನನಗೆ ನಮ್ಮ ದರ್ಶನ್, ಯಾಕಂದ್ರೆ ಅವ್ರು ಸ್ಟ್ರಗ್ಲಿಂಗ್ ಡೇಸ್ನಲ್ಲಿ ನಾನು ವರ್ಕ್ ಮಾಡಿದವಳು. ಸೊ ಹೋಗಬೇಕು ಮಾತಾಡಿಸ್ಬೇಕು ಅಂತ ನನ್ನ ಫ್ರೆಂಡಿಗೆ ನಾನು ಹೇಳಿದೆ, ಇದ್ದೆ ದರ್ಶನ್ ವರ್ಕ್ ಮಾಡ್ತಾ ಇದ್ದಾರೆ ಕಣೆ, ಹೋಗ್ಬಿಟ್ಟು ಮಾತಾಡಿಸ್ಕೊಂಬರ್ತೀನಿ ಅಂದರೆ ಸುಮ್ಮನೆ ಅವ್ರಿವತ್ತು ದರ್ಶನ್ ಸರು ನೀನು ಹೋಗಿ ಮಾತಾಡಿಸಿದ್ದಾಗ ಅಂತ ಮಾತಾಡ್ಬಿಡ್ತಾರ, ಹೋಗು ಸುಮ್ಮನೆ ಇರು ಅಂದರು. ಸರಿ ಆಯಿತು ಅಂತ ನಾನು ಸುಮ್ಮನೆ ಆಗದೆ ಶೂಟಿಂಗಲ್ಲಿ ಬ್ಯುಸಿ ಆಗಿಬಿಟ್ಟೆ. ಅವ್ರದ್ದು ಬೇಗ ಪ್ಯಾಕಪ್ ಆಯಿತು, ಅವ್ರು ನಮ್ಮ ಸೆಟ್ಟಿಗೆ ಬಂದರು. ಅವ್ರ ಸೆಟ್ಟಿಗೆ ಬಂದ ತಕ್ಷಣ ಇಡೀ ಸೆಟ್ ಅಲರ್ಟು, ಎಲ್ಲರೂ ಹೋಗಿ ಮಾತಾಡಿಸ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಏನನ ಆಗ್ಬಿಡ್ಲಿ, ಯಾರಂತನಾದ್ರೂ ಕೇಳಿಬಿಡ್ಲಿ, ಹೋಗಿ ಮಾತಾಡಿಸ್ಬಿಡೋಣ ಅಂತ ಹೋಗಿ, ನಮಸ್ಕಾರ ಸರ್ ನಾನು ನೆನಪಿದ್ದೀನಾ ಅಂತ ಕೇಳಿದೆ. ಏನಮ್ಮ ನೀವು ಹಿಂಗಂತೀರಾ, ನೀವು ಕಲ್ಯಾಣಿ ಅಲ್ವಾ, ನಾನು ನೀವು ಅಂಬಿಕಾ ಸೀರಿಯಲಲ್ಲಿ ವರ್ಕ್ ಮಾಡಿದ್ವಿ ಅಲ್ವಾ ಅಂತ. ಅವ್ರು ಹೇಳಿದ ತಕ್ಷಣ ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ, ನಾನಂತೂ ಉಪ್ಪು ಹೋಗ್ಬಿಟ್ಟೆ. ನಾನು ನೆನಪಿರಬೇಕು ಅವ್ರಿಗೇನೋದು ಅವಶ್ಯಕತೆ ಇಲ್ಲ, ನನ್ನನ್ನು ಅಲ್ಲಿ ರೆಕಗ್ನೈಸ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ, ಬಟ್ ಅವ್ರು ಮಾಡಿದ್ರಲ್ಲ ಅದವ್ರ ದೊಡ್ಡತನ. ಇವತ್ತು ಅವರು ದರ್ಶನಿಂದ ದರ್ಶನ್ ಸ್ಟಾರ್ ಆಗಿರೋದಕ್ಕೆ ಅದೊಂದು ದೊಡ್ಡ ಕಾರಣ. ಅವ್ರು ನಡೆದು ಬಂದಿರೋ ದಾರಿನ ಅವ್ರು ಮರ್ತಿಲ್ಲ. ರಾಜು, ಯು ಶುಡ್ ಆಲ್ಸೋ ನೆವರ್ ಫರ್ಗೆಟ್. 20 ವರ್ಷ ಆದ್ಮೇಲೆ ನನ್ನ ಅಜ್ಜಿ ತರ ಬಂದ್ಬಿಟ್ಟು ರಾಜು ಅಂದ್ರು ನಾವು ಮಾಡಿದ್ವಲ್ಲ ಸಿನಿಮಾ ಅಂತ ನೀನು ಹೇಳ್ಬೇಕು. ಈ ಅವಕಾಶ ಕೊಟ್ಟಿದೆ ಎಲ್ರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.